ಯಮಕನ ಮರಡಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬಸವರಾಜ್ ಹುಂದ್ರಿ. ಹೌದು, 2023ರ ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಆದ ಕಾರಣ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಸವರಾಜ್ ಹುಂದ್ರಿ ಯಮಕನಮರಡಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಬರುವ 2023ರ ಚುನಾವಣೆಯಲ್ಲಿ ಟಿಕೆಟ್ ದೊರೆತರೆ ಕೆಲವು ಸಾಧಿಸಲೇಬೇಕೆಂದು ಪಣತೊಟ್ಟು ಈಗಿನಿಂದಲೇ ಕ್ಷೇತ್ರದ ಪ್ರತಿ ಗ್ರಾಮದ ಬಿಜೆಪಿ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಭೇಟಿಯಾಗುತ್ತಿದ್ದಾರೆ. ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದು, ಅವರು ಕ್ರೀಡಾಭಿಮಾನಿಯಾಗಿದ್ದು, ಯುವಕರಿಗೆ ಕ್ರೀಡೆಗಳನ್ನ ಇಡಲು ಬಹುಮಾನಗಳನ್ನ ವಿತರಿಸುವ ಮೂಲಕ ಯುವಕರನ್ನ ತಮ್ಮೆಡೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ತಮ್ಮ ಕೈಯಿಂದಾಗುವಷ್ಟು ಸಹಾಯ ಹಸ್ತವನ್ನ ನೀಡುವ ಮೂಲಕ ಕ್ಷೇತ್ರದ ಮತದಾರರನ್ನ ತಮ್ಮೆಡೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ದಡ್ಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮನಗುತ್ತಿ, ನಾಗ್ನೂರ್, ದಡ್ಡಿ, ಶೆಟ್ಟಿಹಳ್ಳಿ ಸೇರಿದಂತೆ ಇನ್ನೂ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಇದೇ ಸಮಯದಲ್ಲಿ ಮಾತನಾಡಿದ್ರು. ನಾನೊಬ್ಬ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಪಕ್ಷ ಟಿಕೆಟ್ ನೀಡಿದರೆ ನನಗೆ ಬೆಂಬಲ ಕೊಡಿ ಎಂದು ಕ್ಷೇತ್ರದ ಮುಖಂಡರಲ್ಲಿ ಹೇಳಿಕೊಳ್ಳುತ್ತೇನೆ. ಟಿಕೆಟ್ ನೀಡದಿದ್ದರೂ ಪಕ್ಷದ ಸಲುವಾಗಿ ದುಡಿಯುತ್ತೇನೆ ಎಂದು ಹೇಳಿದ್ರು. ಸಣ್ಣದರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಮಾಡೋ ಕೆಲಸ ಏನೇನು ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಮತ್ತು ಅನ್ನೋ ಒಂದು ಉದ್ದೇಶದಿಂದ ನಾವು ವಿಜಿಟ್ ಮಾಡ್ತಾ ಇದ್ವಿ. ಮತ್ತು ಬರುವಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಲು ನಾನು ಸಹ ಆಕಾಂಕ್ಷಿಯಾಗಿದ್ದೇನೆ. ಪಕ್ಷ ಏನು ನಿರ್ಣಯ ತಗೋತೈತಿ, ಆದರೆ ನಾನು ನಮ್ಮ ಹಿರಿಯರಿಗೆ ಭೇಟಿಯಾಗಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ನನಗೆ ಅವಕಾಶ ಸಿಕ್ಕರೆ, ಪಕ್ಷ ಜವಾಬ್ದಾರಿ ನೀಡಿದ್ರೆ ನಾನು ನಿರ್ವಹಿಸಲು ಸಿದ್ಧನಿದ್ದೀನಿ. ಅದಕ್ಕೆ ತಮ್ಮ ಸಹಕಾರ ನೀಡಿರ್ತೇಳಿ ಎಲ್ಲ ಹಿರಿಯರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಇಲ್ಲಿ ಕ್ಷೇತ್ರದಲ್ಲಿ ತಮ್ಮ ಗುಂಪುಗಳು ಎರಡು ಅಂತ ಹೇಳ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ತಾವೇನಂತೀರಿ ಸರ್? ಸರ್, ನಮ್ಮಲ್ಲಿ ಗುಂಪು ಗುಂಪು ಏನಿಲ್ಲ, ಯಾರು ಮಾಡ್ರೂ ಬಿ ಜೆ ಪಿ ಪರವಾಗಿ ಮಾಡತ್ತೇವೆ. ಬಿ ಜೆ ಪಿ ನಮ್ಮದು ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಐತಿ. ಹೈಕಮಾಂಡ್ ಏನು ನಿರ್ಣಯ ತಗೋತೈತಿ ಆ ಪ್ರಕಾರಲ್ಲೇ ನಾವೆಲ್ಲರೂ ಕೆಲಸ ಮಾಡ್ತಿದ್ವಿ. ಮೊದಲನೇದಾಗಿ ನಮ್ಮ ಪಕ್ಷದ ಕೆಲಸ ಮಾಡ್ತಾಯಿದ್ವಿ, ನಾವೇನು ವೈಯಕ್ತಿಕ ಏನು ಕೆಲಸ ಮಾಡ್ತಾಯಿಲ್ಲ, ಪಕ್ಷದ ಕೆಲಸ ಮಾಡ್ತಾಯಿದ್ವಿ. ಗುಂಪುಗಳ ಅನ್ನೋ ಪ್ರಶ್ನೆನೇ ಇಲ್ಲ. ಸರ್, ಈಗ ಟಿಕೆಟ್ ತಮಗಥವಾ ಬೇರೆ ಯಾರಿಗೂ ನೀಡಿದ್ರೆ ತಾವು ಸಮವಾಗಿ ಕೆಲಸ? ಸರ್, ನಾವು ಇನ್ನವರಿಗೆ ಯಾರು ಕೊಟ್ಟಿದಾರಲ್ಲ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟೈತಿಲ್ಲ ಅವ್ರನ್ನ ಸಂಪೂರ್ಣವಾಗಿ ನಾನು ಅವರ ಪರವಾಗಿ ಕೆಲಸ ಮಾಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಯಾರಿಗೆ ಬೇಕಾದ್ರೂ ಕೊಡಲವರ. ಇದು ಮೀಸಲು ಕ್ಷೇತ್ರ ಇರೋದ್ರಿಂದ ಹಲವಾರು ಆಕಾಂಕ್ಷಿಗಳಿಗೆ ತಯಾರಾಗಿದ್ದಾರೆ. ಯಾರು ಬೇಕಾದರೂ ಪಕ್ಷ ಟಿಕೆಟ್ ನೀಡಿದರು, ನಾವು ಸಂಪೂರ್ಣವಾಗಿ ನಮ್ಮ ನಾವೊಬ್ಬ ಅಲ್ಲ, ನಮ್ಮ ಇಡೀ ನಮ್ಮ ಹಿರಿಯರನ್ನು ಕರ್ಕೊಂಡು ಕೆಲಸ ಮಾಡುವಂಥ ಜವಾಬ್ದಾರಿ ಮಾಡ್ತೀವಿ. ಮತ್ತು ಇವತ್ತಿನ ದಿನ ಬರುವಂಥ ಚುನಾವಣೆಯಲ್ಲಿ ಎಂಕಮಡಿ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸೇ ತೀರುತ್ತೇವೆ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಸರ್, ಇವತ್ತು ಯಾವ್ಯಾವ ಗ್ರಾಮಗಳಿಗೆ ತಾವು ಸಂಚರಿಸಿ? ಇವತ್ತು ದಡ್ಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಮನುಗುತ್ತಿಯಿಂದ ಹಿಡಿದು ಮನುಗುತ್ತಿ, ಬೊಳಶನಟ್ಟಿ, ಮನಗಾಮ, ಅಡಿಸಿದ್ಲಾಳು, ಮನು, ನಾಗನೂರು ಕೆ ಎಮ್, ನಾಗನೂರು ಮತ್ತು ದಡ್ಡಿ, ಹೀಗೆ ಇನ್ನೂ ಬರುವಂಥ ಈ ಕಡೆ